ಜಯ ಶ್ರೀನಿವಾಸ ನಾನಿವತ್ತು ಒಂದು ಹೊಸ ಸ್ತೋತ್ರದೊಂದಿಗೆ ಬಂದಿದ್ದೀನಿ ಏನು ಅಂದರೆ ತುಂಬ ಜನ ನನಗೆ ಮೇಡಮ್ ನನಗೆ ದೇವರ ಮೇಲೆ ಭಕ್ತಿನೇ ಬರಲ್ಲ ಭಕ್ತಿ ಬರೋಕ್ಕೆ ಯಾವುದಾದ್ರೂ ಸ್ತೋತ್ರ ಇದ್ದರೆ ಹೇಳಿ ಅಂತಂದರು ನನಗೆ ಒಂಥರ ಆಶ್ಚರ್ಯ ಆಯಿತು ಇದೇನಪ್ಪ ಹೀಗೆ ಕೇಳ್ತಾ ಇದ್ದಾರಲ್ಲ ಅಂತ ಅದಕ್ಕೆ ಆಗಲಿ ದೇವರ ಪ್ರೇರಣೆ ದೇವರು ನಿಂತು ನುಡಿಸ್ಬೇಕಲ್ವಾ ಅಂದ್ಬಿಟ್ಟು ಅವ್ರ ಕೇಳಿ ನುಡಿಸ್ತಾ ಇದ್ದಾನೆ ನನ್ನ ಜನ್ಮನೂ ಸಾರ್ಥಕ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ನಾನು ಹುಡುಕ್ತೆ ಒಂದು ಸ್ತೋತ್ರ ಸಿಕ್ತು ಈ ಸ್ತೋತ್ರ ಹೇಳಿದ್ರೆ ದೇವ್ರ ಮೇಲೆ ಹೆಚ್ಚು ಭಕ್ತಿ ಬರುತ್ತೆ ಅದರ ಜೊತೆಗೆ ಜ್ಞಾನನೂ ಬರುತ್ತೆ ಅದು ಯಾವ ಸ್ತೋತ್ರ ಅಂತ ನಾನು ಇವಾಗ ಶುರು ಮಾಡ್ತೀನಿ ಇದು ಹೆಸರು ಜ್ಞಾನಾನಂದ ಸ್ತುತಿ ಅಂತ ಇದನ್ನು ಹೇಳ್ಕೊಂಡ್ರೆ ನಮಗೆ ಸುಜ್ಞಾನ ಪ್ರಾಪ್ತಿ ಆಗುತ್ತೆ ಯಾವುದು ಅಂದರೆ ಜ್ಞಾನಾನಂದ ಅನಂತ ರೂಪ ಆ ನಮೋ ನಮೋ ತ್ವಂ ಪಾಲಯ ಮಾಂ ವೇದೋದ್ಧಾರಕ ಮತ್ಸ್ಯ ಸ್ವರೂಪ ಮಂದರೋದ್ಧಾರ ಕಚ್ಚಪ ರೂಪ ಭೂಧರ ಕೋಲ ನರಹರಿ ರೂಪ ಆದಿತೆಹೇ ಸೂನು ಗಂಗಾಜನಕ ಕೃನ್ರೂಪಹಾರಿ ರಾಮ ಪರಶ್ವಿ ಹನುಮತ್ ಸೇವ್ಯ ರಮಸ್ತ ಸೀತ ದೇವಕಿ ಪುತ್ರ ಪಾಂಡವ ಬಂಧು ದೇವ ಶ್ರೀ ಕೃಷ್ಣ ರುಕ್ಮಿಣಿನಾಥ ದೈತ್ಯ ವಿಮೋಹ ದೇವ ಸುಬೋಧ ಬುದ್ಧ ಸ್ವರೂಪ ದೇಹಿಮೆ ಜ್ಞಾನಂ ದುರ್ಜನ ಹಂತ ಧರ್ಮ ಸ್ವರೂಪ ಸಜ್ಜನ ಪಾಲ ದೇಹಿಮೆ ಭಕ್ತಿ ಪದ್ಮಜ ತಾತ ಪ್ರಸನ್ನ ಶ್ರೀನಿವಾಸ ಪದ್ಮೇಶ ಶರಣಂ ಪಾಹಿ ಮಾಂ ಇದನ್ನು ನಾವು ದಿನಕ್ಕೆ ಎರಡು ಸತಿ ಹೇಳ್ಕೋಬೇಕು ದಿನಕ್ಕೆ ಎರಡು ಸತಿ ಹೇಳ್ಕೊಂಡ್ರೆ ನಮಗೆ ಭಗವಂತನ ಮೇಲೆ ಹೆಚ್ಚು ಜ್ಞಾನ ಬರುತ್ತೆ ಹೆಚ್ಚು ಭಕ್ತಿ ಬರುತ್ತೆ ಇದು ಭಗವಂತನ ಮೇಲೆ ಇದನ್ನು ನಾವು ಎರಡೊತ್ತು ಹೇಳ್ಕೋಬೇಕು ಬೆಳಗ್ಗೆ ಸಾಯಂಕಾಲ ಎರಡೊತ್ತು ಹೇಳ್ಕೊಳ್ತಾ ನಿಮಗೆ ಬಾಯಿ ಪಾಠ ಆಗ್ಬಿಡ್ಬೇಕು ಇದನ್ನು ನೀವು ಹೇಳ್ಕೊಂಡ್ರೆ ಖಂಡಿತ ದೇವರು ನಿಮಗೆ ಒಲಿತಾನೆ ಇದೊಂದು ವಿಚಾರ ಆಯಿತು ಮತ್ತು ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ನಿಮ್ಮನ್ನು ನಾನು ಸಹಾಯ ಕೇಳ್ತಾ ಇದ್ದೀನಿ ಅಂತನಾರ ಇಟ್ಕೊಳ್ಳಿ ಬೇಡ್ತಾ ಇದ್ದೀನಿ ಅಂತನಾರ ಇಟ್ಕೊಳ್ಳಿ ಏನು ಅಂದರೆ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಏನು ಅಂದರೆ ಇವಾಗ ನೋಡಿ ಕಣ್ಣಿಗೆ ಸ್ತೋತ್ರ ಸಿಕ್ಕಿದೆ ಮಂಡಿ ನೋವಿಗೆ ಸ್ತೋತ್ರ ಇದೆ ಮತ್ತು ತಲೆನೋವಿಗೆ ಸ್ತೋತ್ರ ಇದೆ ಕಾಲು ನೋವಿಗೆ ಸ್ತೋತ್ರ ಇದೆ ಮತ್ತು ಸೊಂಟ ನೋವಿಗೆ ಸ್ತೋತ್ರ ಇದೆ ಹೊಟ್ಟೆ ನೋವಿಗೆ ಸ್ತೋತ್ರ ಇದೆ ಎಲ್ಲದಕ್ಕೂ ಕೂಡ ಭಗವಂತ ನನ್ನ ಹತ್ರ ಸ್ತೋತ್ರ ಇದೆ ಇದನ್ನು ಹೇಳುವಂತ ಭಗವಂತ ನನಗೆ ನನ್ನಲ್ಲಿ ನಿಂತು ನುಡಿಸ್ಬೇಕು ನನಗೆ ಹೇಳಿದ್ದಾನೆ ಸರಿನಾ ಅಂದರೆ ಇದನ್ನೆಲ್ಲ ಜನರು ತಿಳಿಸಿದೆ ಒಂದು ಜನಾರ್ದನ ಸೇವೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಹೇಳೋದು ಅಂದರೆ ನಿಮಗೆ ಈ ಸ್ತೋತ್ರ ಎಲ್ಲನೂ ನಾನು ಹೇಳಬೇಕು ನೀವು ಇದನ್ನೆಲ್ಲ ಹೇಳ್ಕೋಬೇಕು ನಿಮ್ಮ ಕಷ್ಟ ಎಲ್ಲನೂ ಪರಿಹಾರ ಆಗಬೇಕು ಅಂದರೆ ನೀವು ದಯವಿಟ್ಟು ನನಗೊಂದು ಸಹಾಯ ಮಾಡಬೇಕು ಏನು ಅಂದರೆ ಇದು ನಾವೇನು ಅಂತಂದರೆ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಇದನ್ನು ನಾನು ವಿಡಿಯೋ ಮಾಡಬೇಕು ಮತ್ತು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಬೇಕು ಕೆಲವರು ತಮಿಳ್ ಕೇಳ್ತಾ ಇದ್ದಾರೆ ಕೆಲವರು ಇಂಗ್ಲೀಷ್ ಕೇಳ್ತಾ ಇದ್ದಾರೆ ಕೆಲವರು ಕನ್ನಡ ಕೇಳ್ತಾ ಇದ್ದಾರೆ ಮೂರು ಭಾಷೆಯಲ್ಲೂ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾವು ಆಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಹಾಕೋಕ್ಕೆ ಎಲ್ಲ ಒಂದು 5-6 ಗಂಟೆ ಟೈಮ್ ಬೇಕು ನಮ್ಮ ಕೆಲಸಗಳು ಎಲ್ಲ ಸ್ಟಾಪ್ ಆಗಿದೆ ಅದಕ್ಕೆ ನಾನು ದಯವಿಟ್ಟು ಏನು ನಿಮ್ಮನ್ನು ಕೇಳ್ಕೊಳ್ತೀನಿ ಅಂದರೆ ವಿದ್ಯಾಪೀಠ ಸುತ್ತಮುತ್ತ ಇರೋರು ತಮಿಳ್ ಭಾಷೆ ಬರೋರು ಮತ್ತು ಕನ್ನಡ ಭಾಷೆ ಬರೋರು ಇಂಗ್ಲೀಷ್ ಭಾಷೆ ಬರೋರು ನಮಗೆ ನೀವೇ ಸ್ವಯಂ ಪ್ರೇರಕರಾಗಿ ಬಂದು ಸ್ವಯಂ ಸೇವಕರಾಗಿ ಬಂದು ನಿಮ್ಮ ಮನಸ್ಸಿನಿಂದ ಬಂದು ಸಹಾಯ ಮಾಡ್ತೀನಿ ಅಂದ್ಕೊಂಡು ನೀವು ಬಂದು ನಮಗೆ ಸಹಾಯ ಮಾಡಿದ್ರೆ ನೋಡಿ ನಾನೊಂದು ಹೇಳ್ತೀನಿ ಇದು 10,500 ಜನ ನೀವು ಹಾಕಿದ್ದನ್ನು ಎಲ್ಲರೂ ನೋಡ್ತಾರೆ ಎಲ್ಲರೂ ಬಾಯಿಪಾಠ ಮಾಡ್ತಾರೆ ಎಲ್ಲರ ಕಷ್ಟನೂ ಪರಿಹಾರ ಆಗುತ್ತೆ ಹಾಗೆ ಜೊತೆಗೆ ಅವರು ಎಷ್ಟು ಸಂತೋಷ ಪಡ್ತಾರೆ ಅವರ ಆಶೀರ್ವಾದ ಎಲ್ಲ ನಿಮಗೆ ಸಿಗುತ್ತೆ ಅದಕ್ಕೆ ನಾನು ಏನು ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಯಾರಾದ್ರೂ ನೀವು ಇಷ್ಟಪಟ್ಟು ನಮಗೆ ಬಂದು ಸಹಾಯ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ಖಂಡಿತ ಮಾಡ್ತೀರಾ ಅಲ್ವಾ ಮತ್ತು ಇದು ಕೇಳಿಸ್ಕೊಂಡು ನಮಗೇನಾಗಬೇಕಪ್ಪ ಅಂತ ದಯವಿಟ್ಟು ಹಾಗಿರಬೇಡಿ ನಮಗೂ ಸ್ವಲ್ಪ ನಿಮಗೆ ಗೊತ್ತಿದೆ ಏಜ್ ಆಗ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇದೆ ಆದ್ರೂ ಕೂಡ ನಾನು ನಿಮಗೆ ಏನು ಈ ವಿಡಿಯೋ ಮುಖಾಂತರಿಂದ ಹೇಳ್ತೀನಿ ಅಂದರೆ ನನ್ನ ಉಸಿರಿರೋವರೆಗೂ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಸ್ತೋತ್ರಗಳೆಲ್ಲ ಹಾಕ್ತೀನಿ ಅದಕ್ಕೆ ನೀವೊಂದು ಸ್ವಲ್ಪ ನಮಗೆ ಸಹಾಯ ಮಾಡಬೇಕು ಬರ್ತೀರಾ ಅಲ್ವಾ ಆದರೆ ದೂರದ ಊರಿಂದ ಮಾತ್ರ ಬರಬೇಡಿ ಯಾಕೆ ಗೊತ್ತಾ ಬಂದು ನಿಮಗೆ ತುಂಬ ತೊಂದರೆ ಆಗುತ್ತೆ ಎಲ್ಲಿರೋರು ಬರಬೇಕು ಅಂದರೆ ಈ ವಿದ್ಯಾಪೀಠ ಸುತ್ತಮುತ್ತ ಇರೋರು ಮೇಡಮ್ ನಮಗೆ ತಮಿಳ್ ಭಾಷೆ ಬರುತ್ತೆ ನಾನು ಹಾಕ್ಕೊಡ್ತೀನಿ ಅಂತ ಮುಂದೆ ಬನ್ನಿ ಇಂಗ್ಲೀಷ್ ನಮಗೆ ಬರುತ್ತೆ
ಇಂಗ್ಲೀಷ್ ನಾನು ಹಾಕ್ಕೊಡ್ತೀನಿ ಅದನ್ನು ಮಾಡೋಕ್ಕೆ ಬನ್ನಿ, ಕನ್ನಡ ನಮಗೆ ಬರುತ್ತೆ ಅದನ್ನು ನಾವು ಮಾಡ್ಕೊಡ್ತೀವಿ ಅಂತ ದಯವಿಟ್ಟು ನಮಗೆ ಸಹಾಯ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರದಿಂದ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಏನಪ್ಪ ಇವರು ಹಿಂಗೆಲ್ಲ ಕೇಳ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತಿಳಿದಿರೋರಿಗೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮ ಮನೆ ಎಲ್ಲಿದೆ ಅಂತ ನಿಮಗೆ ಫೋನ್ ನಂಬರ್ ನಾನು ಕಮೆಂಟ್ಸಲ್ಲಿ ಹಾಕಿದ್ದೀನಿ, ವಾಟ್ಸಪ್ ನಂಬರು ಹಾಕಿದ್ದೀನಿ, ಬೇರೆ ಇನ್ನೊಂದು ಫೋನ್ ನಂಬರು ಹಾಕಿದ್ದೀನಿ. ಇದನ್ನು ನೀವು ಸರ್ಚ್ ಮಾಡಿ ತಿಳ್ಕೊಂಡು ದಯವಿಟ್ಟು ನಮಗೆ ಸಹಾಯ ಮಾಡ್ತೀರಲ್ವಾ, ನಾನು ನಂಬಲ ನೀವು ಮಾಡ್ತೀರಾ ಅಂತ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಏನು ಅಂದರೆ ನಾನು ವಿದ್ಯಾಪೀಠಕ್ಕೆ ನಮಸ್ಕಾರ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಬಂದು ಅವ್ರು ಯಾಕೆ ಹಂಗೆ ಕೇಳಿದ್ರು ಏನೋ ನಂಗೆ ಗೊತ್ತಿಲ್ಲ, ಮೇಡಮ್ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಮೇಡಮ್ ಅಂತ ಕೇಳಿದ್ರು. ಆದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ ಗೊತ್ತು ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ, ಎಷ್ಟು ತಿಂಗಳಾಗಿದೆ ಅಂತ ನಿಮಗೆ ಗೊತ್ತು, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನೇ ಹೇಳ್ಬಿಡ್ತೀನಿ, ಏನೊಂದು 4.5 ತಿಂಗಳು ಆಗಿರ್ಬೋದೇನೋ ಅಷ್ಟೇ, ಪಕ್ಕ ಲೆಕ್ಕ ಆಗ್ತಂದ್ರೆ 4 ವರೆಗಿನ ಕಡಿಮೆ ಆಗಿರ್ಬೋದು. ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತು, 10,500 ಜನ ಆಗಿದ್ದಾರೆ. ಇಲ್ಲಿವರೆಗೂ 5 ಪೈಸೆನೂ ನಮಗೆ ಬಂದಿಲ್ಲ. ನಾನು ಅವ್ರ ಹತ್ರ ಹೇಳಿದೆ, ಖಂಡಿತವಾಗ್ಲೂ ಇದನ್ನು ದುಡ್ಡಿಗೋಸ್ಕರ ಮಾಡ್ತಿಲ್ಲ, ಸ್ವಾರ್ಥ ಭಾವನೆ ಯಾವುದೂ ಇಲ್ಲ, ಏನೊಂದು ಭಗವಂತನಿಗೆ ಅವನಿಗೆ ಸೇವೆ ಅವನ ಇಚ್ಛೆ ಅವನಿಗೆ ಪ್ರೀತಿಯಾಗಲಿ ಅಂತ ನಾನು ಮಾಡ್ತಾ ಇದ್ದೀನಿ ಅಂತಂದೆ. ಯಾಕೆ ಮೇಡಮ್ ನಿಮಗೆ ದುಡ್ಡೆಲ್ಲ ಬರ್ತಿಲ್ಲ ಅಂದರು, ನಮ್ಗೆ ಯೂಟ್ಯೂಬ್ ಬಗ್ಗೆ ನಮಗೇನು ಗೊತ್ತಿಲ್ಲ, ಅದಕ್ಕೆ ನಾನು ಏನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಯೂಟ್ಯೂಬ್ ಬಗ್ಗೆ ಹೆಚ್ಚಿನ ವಿಚಾರ ತಿಳಿದಿರೋರು ದಯವಿಟ್ಟು ನನ್ನ ಫೋನ್ ನಂಬರ್ ಇದೆ ಅಲ್ವಾ ನನಗೆ ಬಂದು ಸಹಾಯ ಮಾಡಬೇಕು. ಅದರಲ್ಲಿ ಏನೇನೋ ಕೇಳ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ, ನಮಗೆ ನಿಜವಾಗ್ಲೂ ಏನೇನೋ ಅದರದ್ದು ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಹೆಚ್ಚು ವಿಚಾರ ತಿಳಿದಿರೋರು ನೀವಾಗೇ ಬಂದು ನಮಗೆ ಸಹಾಯ ಮಾಡ್ತೀರಾ ಅಂತ ಅನ್ಕೋತೀನಿ. ಇದು ನೀವು ಸಹಾಯ ಮಾಡಿದ್ರೆ ಕೃಷ್ಣನಿಗೆ ಸಹಾಯ ಮಾಡಿದಷ್ಟು ಅವನು ನಿಮ್ಮ ಮನಸ್ಸಿನ ಇಷ್ಟಾರ್ಥ ಎಲ್ಲ ನೆರವೇರಿಸ್ತಾನೆ. ಮತ್ತು ಇದು ನನ್ನ ಸ್ವಾರ್ಥಕ್ಕಲ್ಲ, ಇದರಲ್ಲಿ ಏನಾರ ದುಡ್ಡು ನಿಜವಾಗ್ಲೂ ಬಂದರೆ ಇದೆಲ್ಲ ಭಗವಂತನಿಗೋಸ್ಕರನೇ ಅಷ್ಟೇ ಹೊರತು ಇದರಲ್ಲಿ ಒಂದು ಚೂರಾದರೂ ಕೂಡ ನಾನಾಗಲಿ ನಮ್ಮ ಮನೆಯವರಾಗಲಿ ಉಪಯೋಗಿಸ್ಕೊಳ್ಳಲ್ಲ. ಈ ಪುಣ್ಯದ ಭಾಗದಲ್ಲೂ ಕೂಡ ನಿಮಗೆ ಪಾಲಿದೆ, ಖಂಡಿತ ಬರ್ತೀರಾ ಅಲ್ವಾ. ಮತ್ತು ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹಾಕೋಕ್ಕೂ ಕೂಡ 3 ಭಾಷೆ ತಿಳಿದಿರೋರು ಬಂದು ಹಾಕ್ತೀರಾ ಅಲ್ವಾ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರನ ಆಮೇಲೆ ಮತ್ತೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ನೋಡಿ, ಮರ್ತೋಯ್ತು. ಏನು ಅಂದರೆ ಇವಾಗ ಮುಂದಿನ ವಿಡಿಯೋಗೆ 101 ವಿಡಿಯೋ ಆಗುತ್ತೆ, ನಂದು 101 ವಿಡಿಯೋ ಆಗುತ್ತೆ. ಅದರಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ, ಅದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ತುಂಬ ಆಶ್ಚರ್ಯಕರ ಆಗುತ್ತೆ. ಏನು ಅಂತ ನೋಡಿಬಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಬೇಕು. ನಾನು ಇವಾಗ ಹೇಳ್ಬಿಡ್ಬೋದು, ಆದರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಲ್ಲ. ನೀವು ಅದನ್ನು ನೋಡಿ ಸಂತೋಷಪಟ್ಟು ಹೇಗಿದೆ ಅನ್ನೋದನ್ನು ನನ್ನ ಕಮೆಂಟ್ಸ್ಗೆ ಹಾಕಬೇಕು, ಮತ್ತು ಫೋನ್ ಮಾಡಿ ಹೇಳಬೇಕು, ವಾಟ್ಸಪ್ ಮೆಸೇಜಲ್ಲೂ ಹಾಕಬೇಕು. ಹಾಕ್ತಿರಲ್ಲ, ಮತ್ತು ಮುಂದಿನ ವಿಷಯನ ಮುಂದಿನ ವಿಡಿಯೋದಲ್ಲಿ ಏನಿದೆ ಅನ್ನೋದಕ್ಕಿಂತ ಆ ವಿಡಿಯೋ ಹಾಕಿ ಅದ್ರ ಮುಂದಿನ ವಿಡಿಯೋದಲ್ಲಿ ಏನು ವಿಚಾರ ಅನ್ನೋದನ್ನು ನಾನು ತಿಳಿಸ್ತೀನಿ. ಹರೇಶ್ ಶ್ರೀನಿವಾಸ.